ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 107 ಯಹೂದ್ಯ ಸುಗ್ಗಿಯಲ್ಲಿಯೂ ಕೆಲ ನಿಜವಾದ ಇಸ್ರಾಯೇಲರಿಂದ ತೋರಿಕೆಯ ಇಸ್ರಾಯೇಲರ ಪ್ರತ್ಯೇಕಿಸುವಿಕೆ ನೆರವೇರಿದಂತೆ ಪ್ರಸ್ತುತ ಸುಗ್ಗಿಯಲ್ಲಿಯೂ ತೋರಿಕೆಯವರಿಗಿಂತ ನಿಜ ಕ್ರೈಸ್ತರ ಪ್ರತ್ಯೇಕತೆಯನ್ನು ನಾವು ಕಾಣುತ್ತಿರುವುದು ಆಶ್ಚರ್ಯಕರವಲ್ಲವೇ ಬಾಬೇಲಿನಂತೆ ಸಮೂಹದ ತಿರಸ್ಕಾರವನ್ನು ತೋರಿಸುವ ಯಾವುದೇ ಪ್ರಕಟಣೆ ದೇವರ ವಾಕ್ಯದಲ್ಲಿ ಕಂಡುಬರದಿದ್ದರೂ ಇದನ್ನು ಮಾತ್ರವೇ ನಾವು ಸಮಂಜಸವಾಗಿ ನಿರೀಕ್ಷಿಸಬಹುದು ರೋಮಾಪುರದವರಿಗೆ 11:20-22 ಪ್ರಕಟಣೆ 3:16 ಪ್ರಕಟಣೆ 18:4 ಬಾಬೇಲಿನ ತಿರಸ್ಕರಣೆ 1878 ಕ್ರೈಸ್ತ ಪ್ರಪಂಚದ ತಿರಸ್ಕರಣೆ ಇವುಗಳು ತೋರಿಕೆಯವರ ಸಮೂಹದ ತಿರಸ್ಕರಣೆಯಾಗಿದೆ ಇದನ್ನು ದಾನಿಯೇಲನು ಪವಿತ್ರಾಲಯ ಮತ್ತು ದೇವಾಲಯ ವರ್ಗಗಳನ್ನು ಪ್ರತ್ಯೇಕಿಸುವಂತೆ ಸಮೂಹ ಎಂದೇ ಕರೆದಿದ್ದಾನೆ ಪವಿತ್ರಾಲಯ ವರ್ಗವನ್ನು ಬಿಟ್ಟು ಬಿಡುವುದಿಲ್ಲ ಅಥವಾ ಉದಾಸೀನ ಮಾಡುವುದಿಲ್ಲ ಪವಿತ್ರಾಲಯ ವರ್ಗವನ್ನು ಮಹಿಮೆಪಡಿಸಬೇಕು ಅದರ ಕಟ್ಟಕಡೆಯ ಜೀವಂತ ಕಲ್ಲನ್ನು ಹೊಳಪು ಕೊಟ್ಟು ಅನುಮೋದಿಸಿ ಅವರ ಸ್ಥಳದಲ್ಲಿ ಸ್ಥಾಪಿಸುವಾಗ ಕರ್ತನ ಮಹಿಮೆಯು ಆತನ ಆಲಯವನ್ನು ತುಂಬಿಕೊಳ್ಳಬೇಕು 1 ಪೇತ್ರ 2:5-6 ಅಂತಹ ಪವಿತ್ರಾಲಯ ವರ್ಗವು ಯಾವ ರೀತಿ ಅಸ್ತಿತ್ವದಲ್ಲಿತ್ತೆಂಬುದನ್ನು ಮತ್ತು ಹೇಗೆ ಭ್ರಷ್ಟಗೊಂಡಿತ್ತೆಂಬುದನ್ನು ಮತ್ತು ಅದರ ಅಮೂಲ್ಯ ಪಾತ್ರೆಗಳನ್ನು ಅಂದರೆ ಸಿದ್ಧಾಂತಗಳನ್ನು ಅಶುದ್ಧಗೊಳಿಸಿದ್ದನ್ನು ಅದರ ಶುದ್ಧೀಕರಣವನ್ನು ಹೇಗೆ ಕ್ರಮೇಣವಾಗಿ ನೆರವೇರಿಸಲಾಯಿತೆಂಬುದನ್ನು ನಾವು ನೋಡಿದ್ದೇವೆ ಈ ವರ್ಗವು ಅದರ ನಾಮಾಂಕಿತ ಪದ್ಧತಿಗಳು ಒಂದು ಮಟ್ಟದಲ್ಲಿ ಮಾನ್ಯ ಮಾಡಲ್ಪಟ್ಟು ಹೇಗೋ ಉಪಯೋಗದಲ್ಲಿರುವಾಗಲೂ ಇದುವರೆಗೂ ನಿಜವಾದ ಸಭೆಯಾಗಿದೆ ನಾಮಾಂಕಿತ ಪದ್ಧತಿಗಳ ತಿರಸ್ಕರಣೆಯ ನಂತರವೂ ಹೇಗಾದರೂ ಈಗ ಯಹೂದ್ಯ ಸುಗ್ಗಿಯಲ್ಲಿದ್ದಂತೆ ನಿಜವಾದ ಸಭೆ ಅಥವಾ ಪವಿತ್ರಾಲಯ ವರ್ಗವು ಮಾತ್ರವೇ ಮಾನ್ಯ ಮಾಡಲ್ಪಟ್ಟು ಅದರ ಮುಖವಾಣಿಯಾಗಿ ಉಪಯೋಗಿಸಲ್ಪಡುತ್ತಿದೆ ಆ ಪದ್ಧತಿಯನ್ನು ತೊಡೆದುಹಾಕುವ ಸ್ವಲ್ಪ ದಿನಗಳ ಮೊದಲು ಶಾರೀರಿಕ ಇಸ್ರಾಯೇಲ್ಯರ ಮಹಾಯಾಜಕನಾದ ಕಾಯೇಫನನ್ನು ಮಹಾಬೋಧನೆ ಮತ್ತು ಪ್ರವಾದನೆಗಳನ್ನು ಹೇಳುವಂತೆ ದೇವರ ಪಾರುಪತ್ಯಗಾರನನ್ನಾಗಿ ಉಪಯೋಗ ಮಾಡಲಾಗುತ್ತಿತ್ತು ಯೋಹಾನ 11:50-51-55 ಯೋಹಾನ 18:14 ಆದರೆ ಆ ಬಗ್ಗೆ ನಮಗೆ ಪವಿತ್ರ ಗ್ರಂಥದಲ್ಲಿ ದೇವರು ಎಂದಾದರೂ ಸಭಾದೇಶವನ್ನು ತೊಲಗಿಸಿದ ನಂತರ ಅದರ ಆಳ್ವಿಕೆ ಮಾಡುವವರನ್ನು ಉಪಯೋಗಿಸಿದನೂ ಇಲ್ಲವೇ ಅವರನ್ನು ಮಾನ್ಯ ಮಾಡಿದನು ಎಂಬುದಕ್ಕೆ ಯಾವುದೇ ಮಾಹಿತಿ ಇರುವುದಿಲ್ಲ ಬಾಬೇಲಿನ ಬಗ್ಗೆಯೂ ಇದೇ ಪಾಠವನ್ನು ಇಲ್ಲಿ ಮಾನ್ಯ ಮಾಡಬೇಕು ಆಕೆಯನ್ನು ಕರ್ತನು ಬಾಯಿಂದ ಕಾರಿಬಿಡಲಾಯಿತು ಆಕೆಯಲ್ಲಿ ವಧುವರರ ಸ್ವರ ಕೇಳಿ ಬರುವುದೇ ಇಲ್ಲ ಪ್ರಕಟಣೆ 18:23 ಬಾಬೇಲಿನ ಅವರ ವಾಸಸ್ಥಾನದ ಬಗ್ಗೆ ವಾದ ಮಾಡುವ ಪ್ರಯತ್ನವು ವ್ಯರ್ಥ ಮತ್ತು ಪ್ರವಾದನೀಯ ಚಿತ್ರಣದ ಸಾಮಾನ್ಯವಾದ ತಿದ್ದುಪಡಿಗಳನ್ನು ಒಪ್ಪಿಕೊಳ್ಳುವಾಗ ಅವರ ಪಂಗಡ ಅಥವಾ ನಿರ್ದಿಷ್ಟವಾದ ಸಭೆಯು ಬಾಬೇಲಿನ ಸಾಮಾನ್ಯ ಗುಣಲಕ್ಷಣಗಳಿಗೆ ಅಪವಾದವೆಂದು ಸಾಧಿಸುವುದು ವ್ಯರ್ಥವೇ ಸರಿ ಹಾಗಾಗಿ ಒಮ್ಮೆ ಸೇರಿದ ನಂತರದಲ್ಲಿ ಅವರನ್ನು ಅದರಿಂದ ಸಾಂಪ್ರದಾಯಿಕವಾಗಿ ಮತ್ತು ಸಾರ್ವಜನಿಕವಾಗಿ ಹೊರಬರುವಂತೆ ಕರ್ತನು ಕರೆ ನೀಡುವವನಲ್ಲ ನಾವೀಗ ಪ್ರತ್ಯೇಕಗೊಳ್ಳುವ ಸುಗ್ಗಿಯ ಸಮಯದಲ್ಲಿದ್ದೇವೆಂದು ಪರಿಗಣಿಸೋಣ ಮತ್ತು ನಮ್ಮ ಕರ್ತನು ನಮ್ಮನ್ನು ಬಾಬೇಲಿನಿಂದ ಹೊರಬರುವಂತೆ ವ್ಯಕ್ತಪಡಿಸಿದ ನೀವುಗಳು ಆಕೆಯ ಪಾಪಗಳಲ್ಲಿ ಭಾಗವಹಿಸದಿರಿ ಎಂಬ ಉದ್ದೇಶವನ್ನು ನೆನಪು ಮಾಡಿಕೊಳ್ಳೋಣ ಬಾಬೇಲನ್ನು ಈ ರೀತಿಯಾಗಿ ಹಾಗೆ ಯಾಕೆ ಹೆಸರಿಸಲಾಗಿದೆ ಎಂಬುದನ್ನು ಪುನಃ ಪರಿಗಣಿಸೋಣ ಸ್ಪಷ್ಟವಾಗಿ ಆಕೆಯ ಸಿದ್ಧಾಂತಗಳಲ್ಲಿ ಅನೇಕ ತಪ್ಪಾದ ಬೋಧನೆಗಳು ಕೆಲವೊಂದು ದೈವಿಕ ಸತ್ಯಗಳೊಡನೆ ಮಿಶ್ರಗೊಂಡಿದ್ದು ಮತ್ತು ವಿವಿಧ ಜೊತೆಗಾರರು ಮಿಶ್ರಿತ ಸತ್ಯ ಮತ್ತು ತಪ್ಪುಗಳಿಂದ ಒಟ್ಟು ಸೇರಿರುವುದರಿಂದ ಬಹಳ ಗೊಂದಲವನ್ನುಂಟು ಮಾಡುವುದಾಗಿದೆ ಅವುಗಳು ಸತ್ಯವನ್ನು ತ್ಯಾಗ ಮಾಡಿ ತಪ್ಪುಗಳನ್ನು ಹಿಡಿದುಕೊಂಡಿರುವುದರಿಂದ ಮೊದಲನೆಯದನ್ನು ನಿರರ್ಥಕಗೊಳಿಸಲಾಗಿದೆ ಮತ್ತು ಹಲವೊಮ್ಮೆ ಇವು ಅರ್ಥಹೀನಗಳಿಗಿಂತ ಬಹಳ ಕೆಟ್ಟದ್ದಾಗಿಯೂ ಸತ್ಯವನ್ನು ತ್ಯಾಗ ಮಾಡಿ ತಪ್ಪುಗಳನ್ನು ಹಿಡಿದು ಬೋಧಿಸುವವರಲ್ಲಿ ಹೆಸರು ಮಾತ್ರದ ಸಭೆಯ ಪ್ರತಿ ಪಂಗಡವು ಯಾರನ್ನೂ ಹೊರತುಪಡಿಸದೆ ಎಲ್ಲ ತಪ್ಪು ದೋಷವುಳ್ಳವರದಾಗಿದೆ ಪವಿತ್ರ ಗ್ರಂಥವನ್ನು ನೀವು
ಪರಿಶ್ರಮಶೀಲತೆಯಿಂದ ಹುಡುಕಲು ಮತ್ತು ಆ ಮೂಲಕ ಕೃಪೆಯಲ್ಲಿ ಮತ್ತು ಜ್ಞಾನದಲ್ಲಿ ಬೆಳೆಯಲು ಯಾವ ಪಂಗಡದವರ ಸಹಾಯವಿದೆ? ನಿಮ್ಮ ಬೆಳವಣಿಗೆಯನ್ನು ತನ್ನ ಸಿದ್ಧಾಂತಗಳಿಂದಲೂ ಉಪಯೋಗಗಳಿಂದಲೂ ಕುಂಠಿತಗೊಳಿಸದ ಪಂಗಡ ಎಲ್ಲಿದೆ? ನೀವು ಪ್ರಭುವಿನ ವಾಕ್ಯಗಳಿಗೆ ವಿಧೇಯರಾಗಿ ನಿಮ್ಮ ಬೆಳಕು ಪ್ರಕಾಶಿಸಲು ಬಿಡುವ ಪಂಗಡ ಎಲ್ಲಿದೆ? ನಿಮಗೆ ಗೊತ್ತಿರುವಂತೆ ಮತ್ತು ನಮಗೂ ಗೊತ್ತಿರುವಂತೆ ಯಾವುದೂ ಇಲ್ಲ ಎಂಬುವಂಥದ್ದೇ.